ವಿದ್ಯಾರ್ಥಿಗಳೇ, ನಾವೀಗಾಗಲೇ ಕಳೆದ ಒಂದು ಅವಧಿಯೊಳಗೆ ಶಬರಿಯ ಪಾಠವನ್ನು ಪ್ರಾರಂಭ ಮಾಡಿದ್ವಿ. ಅದರೊಳಗೆ ರಾಮನಿಗೋಸ್ಕರ ಶಬರಿ ಯಾವ ರೀತಿ ಪರಿಪರಿಯಾಗಿ ಕಾಯ್ತಿರ್ತಾಳೆ, ಅದರ ಜೊತೆಯಲ್ಲೇ ರಾಮ ಯಾಕೆ ಬರೋದಿಲ್ಲ, ರಾಮ ಬರದೇ ಇರತಕ್ಕಂಥ ಕೆಲವೊಂದಿಷ್ಟು ಕಾರಣಗಳನ್ನು ಕೊಡ್ತಾಳೆ. ಅದರೊಂದಿಗೆ ರಾಮ ಚಿತ್ರಕೂಟದಲ್ಲಿ ತನ್ನ ಸೀತೆಯನ್ನು ಕಳೆದುಕೊಂಡದ್ದಕ್ಕಾಗಿ ನೋವನ್ನೇ ವ್ಯಕ್ತಪಡಿಸ್ತಾನೆ. ಅರ್ಥ ಆಯ್ತಾ? ಸೀತೆಯನ್ನು ಕಳೆದುಕೊಂಡಾಗ ನೋವನ್ನು ವ್ಯಕ್ತಪಡಿಸ್ತಾನೆ. ಅದರೊಂದಿಗೆ ಲಕ್ಷ್ಮಣನು ಕೂಡ ಅಣ್ಣ ಸೀತೆ ಅಥವಾ ಅತ್ತಿಗೆ ಈ ನಮ್ಮಿಂದ ದೂರವಾಗಲಿಕ್ಕೆ ಒಂದು ರೀತಿಯಲ್ಲಿ ನಾನೇ ಕಾರಣ ಅಂತ ತಿಳ್ಕೊಂಡು ಲಕ್ಷ್ಮಣ ಹೇಳಿದಾಗ ಅವನು ಹೇಳ್ತಾನೆ, ಆದಿದ್ದೆಲ್ಲ ಆಗಿ ಹೋಗಿಬಿಟ್ಟೈತಪ್ಪ, ನೀನು ಬೇಕಂತ ಏನು ಮಾಡಿಲ್ಲ, ನಿನಗೆ ಯಾವುದೋ ಒಂದು ಮಾಯೆ, ಯಾವುದೇ ಒಂದು ದೈವ ನಿಮ್ಮನ್ನು ಏನಪ್ಪ ಅಂದರೆ ಈ ರೀತಿಯ ಆರಿಸಿತಿ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾನೆ. ನಂತರ ಧನು ಹೇಳಿದ ಹಾದಿಯೊಳಗೆ ನಾವು ಬಂದಿದ್ದೀವೋ ಇಲ್ಲೋ ಅಂದರೆ, ಧನು ಹೇಳಿದ ಇದೇ ರಸ್ತೆಯಲ್ಲಿ ಇದೇ ಏನು ದಾರಿಯಲ್ಲಿ ಹೋದರೆ ನಿಮಗೊಂದು ಮುಂದೆ ಸನ್ಯಾಸಿ ಆಶ್ರಮ ಸಿಗ್ತೈತಿ, ಅಲ್ಲಿ ನಿಮಗೆ ಈಗ ಇರಲಿಕ್ಕೆ ಕೆಲವೊಂದು ದಿವಸ ಅವಕಾಶ ಸಿಗ್ಬೋದು, ನಂತರ ಸೀತೆಯ ಬಗ್ಗೆ ನಿಮಗೇನಪ್ಪ ಸ್ವಲ್ಪ ಮಾಹಿತಿನೂ ಸಿಗ್ತೈತಿ ಅಂತ ತಿಳ್ಕೊಂಡು ಹೇಳ್ತಾಳೆ. ಹಾಗಾಗಿ ಆ ಆಶ್ರಮವನ್ನು ಹುಡುಕಿ ಹುಡುಕಿ ಬರ್ತಕ್ಕಂಥ ಸಂದರ್ಭದೊಳಗೆ ದೂರದಲ್ಲಿ ಒಬ್ಬ ವೃದ್ಧೆ ಕಾಣ್ತಾಳೆ, ಒಬ್ಬ ಮುದುಕಿ ಕಾಣ್ತಾಳೆ, ಮರಳು ಕಾಣ್ತೈತಿ. ಆ ಮರಳನ್ನು ಆ ಮುದುಕಿ ಇವಳೇ ಇರಬೇಕೇನೋ ಅಥವಾ ಇರಬಹುದೇನೋ ಸಂದೇಹಾಸ್ಪದವಾಗಿ ನೋಡಿದಾಗ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಅವಳನ್ನು ಪರೀಕ್ಷಿಸೋಣ, ಏನಿದ್ರೆ ಅವಳ ತೊಂದರೆ ಗೊತ್ತಾಗೈತೆ, ನಾವು ಪರೀಕ್ಷೆ ಮಾಡೋಣ ಬಾ ಅಂತ ತಿಳ್ಕೊಂಡು ಮರದ ಪಕ್ಕದಲ್ಲಿ ನಿಂತ್ಕೊಂತಾರ. ಮರದ ಪಕ್ಕದಲ್ಲಿ ನಿಂತಹ ಸಂದರ್ಭದೊಳಗೆ ರಾಮನ ಬರುವಿಕೆಗಾಗಿ ರಾಮನ ನಾಮವನ್ನೇ ಜಪಿಸ್ತಕ್ಕಂಥ ವೃದ್ಧ ಶಬರಿ ರಾಮನ ಬರದೇ ಇರೋದಕ್ಕೆ ಕೆಲವೊಂದಿಷ್ಟು ಕಾರಣಗಳನ್ನು ಕೊಡ್ತಾಳೆ ಅನ್ನೋದನ್ನು ನಾವು ಕಳೆದ ಅವಧಿಯೊಳಗೆ ನೋಡಿದ್ವಿ ಅನ್ನೋದು. ಅದಕ್ಕೆ ಹೇಳ್ತಾನೆ, ಬಾ ರಾಮ ಬಾ ರಾಮ ಬಾರಯ್ಯ ಬಾ ಬಾ ಬಗೆರಿನ ಪರೆಯೇ ಕೋ ಕೋ ಹಣ್ಣುಗಳಕ್ಕೋ ಹೂಗಳಕ್ಕೋ ಎಲ್ಲವಕ್ಕೋ ಎಣ್ಣೊಳ ಮೊರೆ ರಾಮ ಬಾರದೆ ನನಗೇನು ಸೇರದೆ. ಹೇಳ್ತಾನೆ ರಾಮ ಎಲ್ಲಿದೆಯಾ ರಾಮ, ಬಾರಪ್ಪ ಎಲ್ಲಿದೀ ರಾಮ, ಬಾ ಬಾ ಅಂತ ಪರಿತಪಿಸ್ತಾಳೆ. ಜೊತೆಗೆ ಹೇಳ್ತಾಳ ಬಗೆಯಿರುಳಿನ ಪರಿಯೇ, ನೋಡು ಬಗೆಯಿರುಳಿನ ಇರುಳಿನ ಬೇಗೆಯನ್ನು ಅಂದರೆ ಕತ್ತಲವನ್ನು ಓಡಿಸ್ಲಿಕ್ಕೆ ಚಂದ್ರ ಬಂದ ಹಾಗೆ ನೀ ಯಾಕೆ ಬರಬಾರ್ದು. ಇಲ್ಲಿ ಏನು ಹೇಳ್ತಾಳಂದ್ರೆ ಪೆರೆ ಅಂತಂದ್ರೆ ಪೆರೆ ಪೆರೆ ಅಂದರೆ ಚಂದ್ರ ಚಂದ್ರ ಇರುಳಿನ ಬಗೆಯನ್ನು ರಾತ್ರಿ ನಾವು ಕತ್ತಲಾದಂಥ ಸಂದರ್ಭದೊಳಗೆ ಚಂದ್ರ ಬಂದ ಅಂತಾರ ಬೆಳದಿಂಗಳು ಬರ್ತೈತಲ್ಲ, ಹಾಗಾಗಿ ನನ್ನ ಬಾಳಲ್ಲಿ ನೀನು ಬರದೆ ಕತ್ತಲ ಆವರಿಸಿತಿ, ಹಾಗಾಗಿ ನೀನು ಏನು ಮಾಡು ಅಂತಂದ್ರೆ ನನ್ನ ಬಾಳಲ್ಲಿರ್ತಕ್ಕಂಥ ಕತ್ತಲನ್ನು ಹೊಡೆದು ಓಡಿಸ್ಲಿಕ್ಕೆ ನೀನು ಚಂದ್ರನಾಗಿ ಬರಬಾರದೆ ರಾಮ. ಎಲ್ಲಿದೆಯಾ ನನ್ನ ಯಜಮಾನ, ಎಲ್ಲಿದೆಯಾ ನನ್ನ ಆರಾಧ್ಯ ದೈವ, ಎಲ್ಲಿದೆಯಾ ನನ್ನ ಮನದ ಒಡೆ, ಎಲ್ಲಿದೆಯಾ ನೀನು ಬರಬಾರದೆ, ಬಂದು ನನ್ನನ್ನು ಸೇರಬಾರದೆ ಅಂತ ತಿಳ್ಕೊಂಡು ಇಲ್ಲಿ ಹೇಳ್ತಾರೆ. ಕೋ ಕೋ ಹಣ್ಣುಗಳ ಕೋ, ನೋಡು ಕೋ ತಗೋ ಕೋ ಅಂತಂದ್ರೆ ಕೋಗೋ ಈ ಹಣ್ಣುಗಳನ್ನು ತಗೋ ರಾಮ, ಎಲ್ಲಿದೆಯಪ್ಪ ಬಾ ನೀನು ನನ್ನ ಬಾಳಲ್ಲಿ ಬಂದ ನನ್ನ ಬಾಳಿನಲ್ಲಿ ಬಂದು ನನ್ನಲ್ಲಿರ್ತಕ್ಕಂಥ ಕತ್ತಲೆಯನ್ನು ದೂರ ಮಾಡಿ ನನ್ನ ಬಾಳಿಗೆ ಬೆಳಕಾಗು, ಜೊತೆಗೆ ನಾನು ಸಂಗ್ರಹಿಸಿದಂಥ ಈ ಫಲವನ್ನು ಈ ಹಣ್ಣುಗಳನ್ನು ನೀನು ಸ್ವೀಕರಿಸು. ಕೋ ಹೂಗಳಕ್ಕೋ ಈ ಹೂಗಳನ್ನು ತಗೋ ಎಲ್ಲವಕ್ಕೋ ಎಲ್ಲವೂ ತಗೋ ನನ್ನ ಏನಂತಂದ್ರೆ ಎಲ್ಲವನ್ನು ತೆಗೆದುಕೊಂಡು ಎನ್ನೊಳ ಮೊರೆ ನನ್ನ ಮೊರೆಯನ್ನು ನೀನು ಆಲಿಸದೆ ಯಾಕಯ್ಯ ದೂರಿದೆಯಾ, ಬಾರಯ್ಯ ರಾಮ ಬಾ ಅಂತ ತಿಳ್ಕೊಂಡು ಪದೇ ಪದೇ ಹೇಳ್ತಾ ಹೇಳ್ತಾ ನೀನು ಬಂದು ನನ್ನನ್ನು ಯಾವಾಗ ಸೇರ್ತೀಯ ರಾಮ ಅಂತ ತಿಳ್ಕೊಂಡು ರಾಮನಾಮವನ್ನೇ ಪರಿಪರಿಯಾಗಿ ಜಪಿಸ್ತಕ್ಕಂಥ ವೃದ್ಧ ಯಾರು ಭಕ್ತ ಯಾರು ಅಂತಲೇ ಇಲ್ಲಿ ಶಬರಿಯಾಗಿರ್ತಾಳೆ. ಮುಂದೆ ಪರ್ಣಶಾಲೆಯೊಳಕ್ಕೆ ಹೋಗೋಳು, ರಾಮ ಲಕ್ಷ್ಮಣರು ಕಾಣಿಸಿಕೊಳ್ಳುತ್ತಾರೆ. ಹೀಗೆ ಹೇಳ್ತಾ ಹೇಳ್ತಾ ಬರಬಾರದೆ ರಾಮ, ಎಲ್ಲವೂ ನಿನಗೋಸ್ಕರ ಕಾದಿರಿಸಿ, ನಾನು ನಿನಗೋಸ್ಕರ ಕಾದಿದ್ದೀನಿ, ಇವೆಲ್ಲವನ್ನು ನಿನಗೋಸ್ಕರ ನಾನು ಏನು ಮಾಡಿದ್ದೀನಿ ಸಂಗ್ರಹಿಸಿದ್ದೀನಿ, ಈ ಹಣ್ಣುಗಳನ್ನು ತಗೋ ಈ ಹೂಗಳನ್ನು ತಗೋ, ಆ ಕತ್ತಲಾಗಿರ್ತಕ್ಕಂಥ ನನ್ನ ಬಾಳಿನಲ್ಲಿ ಚಂದ್ರನ ಆಗಿ ಬಂದು ನನ್ನನ್ನು ಏನಪ್ಪ ಅಂತಂದ್ರೆ ಬೆಳದಿಂಗಳನ್ನ ತೆಗೆದುಕೊಂಡು ಹೋಗು, ನನ್ನನ್ನು ನಿನ್ನ ಸೇರಬಾರದೆ ರಾಮ ಅಂತ ತಿಳ್ಕೊಂಡು ರಾಮ ಯಾವಾಗ ಬರ್ತಾನೋ ಏನೋ, ರಾಮನ ಬರುವಿಗೆ ಕಾಯ್ದು ಕಾದು ಸುಸ್ತಾದಂಥ ವೃದ್ಧೆ ಅವಳು ಶಬರಿ ಏನಂತಂದ್ರೆ ತನ್ನ ಆಶ್ರಮದ ಒಳಕ್ಕೆ ಹೋಗ್ತಾಳೆ. ಆವಾಗ ರಾಮ ಲಕ್ಷ್ಮಣರು ಬರ್ತಾರೆ. ರಾಮ ಎನಗಿನಿತು ಹಂಬಲಿಪ ಈ ಜಟಿಲ ಕಬರಿ, ನೋಡಿ ಅಲ್ಲಿ ಜಟಿಲ ಜಟಿಲ ಅಂತಂದ್ರೆ ತೊಡಕು ಜಡೆ ಜಟಿಲ ತೊಡಕು ಜಡೆ. ಇನ್ ನೆಕ್ಸ್ಟ್ ಅಲ್ಲಿ ಕಬರಿ ಕಬರಿ ಅಂತಂದ್ರೆ ತುರುಬ 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 ಹೇಳ್ತಾನೆ ಎನಗಿನಿತು ಹಂಬಲಿಪ ಈ ಜಟಿಲ ಕಬರಿ, ನನಗೋಸ್ಕರ ಹಂಬಲಿಸ್ತಕ್ಕಂತಹ ಈ ತುರುಬ ಕಟ್ಟಿದ ಮುದುಕಿ, ನೋಡು ಸುಕ್ಕು ಕಟ್ಟಿದ ಕೂದಲು ತುರುಬು ಕಟ್ಟಿದ ಮುದುಕಿ, ಆ ಉದರ ಮುಖ ನೊರೆದ ಶ್ರಮಣಿ ಶಬರಿ,
ಆ ಉದರ ಮುಖ ಅಲ್ಲಿ ಏನು ಅಂತಂದ್ರೆ ಹೊಟ್ಟೆಯಲ್ಲಿ ಸಿಕ್ಕಿಕೊಂಡಂಥ ಮುಖ ಇರತಕ್ಕಂಥ ಶಬರಿ ಯಾರು ಅಂತಂದ್ರೆ ಇವಳೆ ನನಗೋಸ್ಕರ ನೋಡು ನನ್ನ ರಾಮ ನನಗೋಸ್ಕರ ಕಾಯ್ತಕ್ಕಂಥ ಈ ಶಬರಿ ಏನು ಅಂತಂದ್ರೆ ಎಷ್ಟೋ ವರ್ಷಗಳ ಕಾಲ ಆ ಧನು ಹೇಳಿದ ಹಾದಿಯಲ್ಲಿ ಹೋದ್ರೆ ಒಬ್ಬ ಸನ್ಯಾಸಿ ಒಬ್ಬ ಶಬರಿ ಸಿಗ್ತಾಳೆ ಅಂತ ಹೇಳಿದ್ನಲ್ಲ ಆ ಶಬರಿ ಇವಳ ಏನು ನೋಡು ತೊಡಕು ಜಡೆಯಾಗಿರ್ತಕ್ಕಂತಹ ಕೂದಲು ಎಲ್ಲವೂ ಏನಪ್ಪ ಅಂತ ತೊಡಕು ತೊಡಕು ಆಗಿರ್ತಾವೆ ಅದೇ ಕೂದಲುಗಳಿಂದ ಜಡೆಯನ್ನು ಕಟ್ಟಿರ್ತಾಳ ಅವಳ ನೋಡಲಿಕ್ಕೆ ಅವಳು ಹೆಂಗಿರ್ತಾಳ ಅಂತಾರೆ ಸುಕ್ಕು ಕಟ್ಟಿದ ದೇಹ ಆಗಿರ್ತೈತಿ ಮತ್ತೆ ಮೇಲಾಗಿ ಹೊಟ್ಟೆಯಲ್ಲಿ ಸಿಕ್ಕಿಕೊಂಡ ಮುಖ ಅಂದ್ರೆ ಹೊಟ್ಟೆಯಲ್ಲಿ ಸಿಕ್ಕಿಕೊಂಡ ಮುಖದಂತೆ ಏನಂತಂದ್ರೆ ಸಣ್ಣ ಬಡಕಲಾಗಿರ್ತಾಳ ಆ ರೀತಿ ಇರ್ತಾಳ ಅವಳೇ ಶ್ರಮಣಿ ಇಲ್ಲಿ ಶ್ರಮಣಿ ಅಂದ್ರೆ ಸನ್ಯಾಸಿ ಶ್ರಮಣಿ ಶ್ರಮಣಿ ಅಂದ್ರೆ ಸನ್ಯಾಸಿ ಸನ್ಯಾಸಿ ರಾಮ ಹೇಳ್ತಾನ ಇವಳು ಹೋದ ತಕ್ಷಣ ರಾಮ ವಿಚಾರ ಮಾಡ್ತಾನ ನನಗೋಸ್ಕರ ಎನಗಿನಿತು ಹಂಬಲಿಪ್ಪ ನನಗೋಸ್ಕರ ಹಂಬಲಿಸಿದ ನನಗೋಸ್ಕರ ಹಂಬಲಿದ ಈ ಜಟಿಲ ಕಬರಿ ತೊಡಕು ತೊಡಕು ಏನು ತುರುಬವನ್ನು ಕಟ್ಟಿದ ಈ ಮುದುಕಿ ಬೇರೆ ಯಾರೂ ಅಲ್ಲ ನನಗೋಸ್ಕರ ಹಂಬಲಿತಕ್ಕಂಥ ಇರ್ತಕ್ಕಂತಹ ಆ ಸನ್ಯಾಸಿ ಶಬರಿನೇ ಇವಳು ಅಂತ ತಿಳ್ಕೊಂಡು ರಾಮನಿಗೆ ಯಾವಾಗ ನೆನಪಾಗ್ತೈತಿ ಧನು ಹಿಡಿದು ನೆನಪಾಗ್ತೈತಿ ಅದಕ್ಕೆ ಆ ಉದರ ಮುಖ ನೊರೆದ ಶ್ರಮಣಿ ಶಬರಿ ಆ ಹೊಟ್ಟೆಯಲ್ಲಿ ಸಿಕ್ಕಿ ಹಾಕಿಕೊಂಡಂಥ ಮುಖವನ್ನು ಹೋಲ್ತಕ್ಕಂಥ ಶಬರಿ ಇವಳೇ ಆ ಸನ್ಯಾಸಿ ಇವಳೇ ಅಂತ ತಿಳ್ಕೊಂಡು ರಾಮ ಹೇಳ್ತನು ಉಪಕಾರವೇನಿತ್ತಿಲ್ಲ ಈಕೆಗೆ ನಿಂದ ನನ್ನಿಂದ ಇವಳಿಗೆ ಏನು ಉಪಕಾರ ಆಗಿಲ್ಲ ಇನ್ನೇನಾದರೂ ಇವಳು ನನಗಿಂದ ಏನು ಉಪಕಾರ ಮಾಡಬೇಕಲ್ಲ ಅದನ್ನು ನಾನು ಉಪಕಾರ ಮಾಡಲೇಬೇಕು ಇಷ್ಟು ದಿವಸ ಇವಳಿಗೆ ಏನು ಮಾಡೋಕ್ಕಾಗಿಲ್ಲ ಈಗ ನನಗೆ ಈ ಶಬರಿ ಕಂಡಿದ್ದಾಳ ಈ ಶಬರಿ ನನಗೆ ದೊರಕಿದಾಳ ಈಗ ಇರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸಿ ಆದಷ್ಟು ನನ್ನ ಕೈಲಾದಷ್ಟು ಇವಳಿಗೆ ಸಹಾಯ ಮಾಡಬೇಕು ಇವಳಿಗೆ ಉಪಕಾರ ಮಾಡಬೇಕು ಅಂತ ತಿಳ್ಕೊಂಡು ಆ ದೊಡೆಯು ನೆನಹೊತ್ತಿ ಹೇಳಿ ಇನಿತ್ತಿಯಿಂದ ನಾಚುತಿಹನ ಪೂಜ್ಯ ನಲುಮೆಯಿಂದ ಅವನ್ನೆಲ್ಲವನ್ನು ನೆನೆದು ಏನಪ್ಪ ಅಂತಂದ್ರೆ ನೆನೆಸ್ತಾನೆ ನೆನೆಸ್ಕೊಂಡು ರಾಮನಿಗೆ ಒಂಥರ ಮುಜುಗರ ನಾಚಿಕೆ ಆಗ್ತೈತೆ ನನ್ನ ಭಕ್ತರು ಈ ರೀತಿ ಇದ್ದಾರಲ್ಲ ನನಗೋಸ್ಕರ ಕಾಯ್ತಕ್ಕಂಥ ಈ ವೃದ್ಧೆ ಈ ರೀತಿ ಇದಾಳಲ್ಲ ಅಂತ ತಿಳ್ಕೊಂಡು ಅವಳು ಕೂಡ ಏನು ಮಾಡ್ತಾಳ ಅಂತಂದ್ರೆ ನನಗೋಸ್ಕರ ಕಾದಿದ್ದಾಳ ಎಷ್ಟೋ ವರ್ಷಗಳಿಂದ ನನಗೋಸ್ಕರ ಕಾದಿದ್ದಾಳ ಮುಡಿಯನ್ನು ಕಟ್ಟದೆ ನನಗೋಸ್ಕರ ಹಗಲು ರಾತ್ರಿ ಎನ್ನದೇ ಜಪಿಸಿದಾಳ ನಾನು ಇಲ್ಲಿ ಹೋಗಲೇಬೇಕು ಅಂತ ತಿಳ್ಕೊಂಡು ರಾಮ ನಾಚಿ ನೀರಾಗಿ ಒಂದು ರೀತಿ ಅವನಿಗೆ ನಾಚಿಕೆ ಆಗ್ತೈತಿ ಇಷ್ಟಿಸಕ್ಕಾದರೂ ಇಂಥ ಭಕ್ತಿಯನ್ನು ನಾನು ನೋಡೋಕ್ಕಾಗಲಿಲ್ಲಪ್ಪ ನನ್ನೆಂತಹ ಕ್ರೂರಿ ಆ ರೀತಿ ತನ್ನಷ್ಟಕ್ಕೆ ತಾನೇ ಅನ್ಕೊಂಡಂಥ ರಾಮ ಹೋಗ್ತಾನೆ ಮುಂದೆ ಲಕ್ಷ್ಮಣ ನಿನ್ನ ನೋಡದೆ ಇಂತು ಮರುಳಾದ ಈ ಸಿದ್ದೆ ಇನ್ನು ನೋಡಿದ ಬಳಿಕೆ ಏನಪ್ಪಳೋ ವೃದ್ಧೆ ಅಣ್ಣ ನಿನ್ನ ನೋಡಲಾರ್ದೆ ಈಕೆ ಇಷ್ಟೊಂದು ಏನಪ್ಪ ಅಂದ್ರೆ ಭಕ್ತಿಭಾವವನ್ನು ಹಂಬಲಿಸಿಕತ್ತಳ ಇನ್ನು ನಿನ್ನ ರಾಮ ಯಾರಂತ ಗೊತ್ತೇ ಇಲ್ಲ ರಾಮನನ್ನು ನೋಡಲಾರದೆ ಈ ವೃದ್ಧೆ ಇಷ್ಟೊಂದು ನಿನ್ನನ್ನು ಜಪಿಸಕತ್ತಳ ಒಂದು ವೇಳೆ ಏನಿನ್ನೇನಾದರೂ ಕಣ್ಣಾರೆ ನೋಡಿಬಿಟ್ರೆ ಏನು ಅನ್ಕೊಂತಾಳೋ ಏನು ಅವಳಿಗೆ ಲಕ್ಷ್ಮಣನಿಗೆ ವಿಪರ್ಯಾಸ ಅಣ್ಣ ನಿನಗೋಸ್ಕರ ಎಷ್ಟೋ ವರ್ಷಗಳಿಂದ ಕಾದಾದ ಈ ಭಕ್ತಿ ಈ ಶಬರಿ ಇನ್ನೂ ನೀನು ನೋಡೇ ಇಲ್ಲ ನಿನ್ನ ನೋಡಲಾರದೆ ಕುರುಡು ಭಕ್ತಿಯನ್ನು ನಿನ್ನ ಮೇಲೆ ಇಟ್ಟಿದ್ದಾಳೆ ರಾಮ ಹಂಗಿರ್ತಾನ ಹಿಂಗಿರ್ತಾನಂತ ಸುಮ್ಮನೆ ತನಗೆಷ್ಟು ಕಲ್ಪನೆಯಲ್ಲಿ ಬರ್ತಿಲ್ಲ ಆ ಕಲ್ಪನಾ ಲೋಕಕ್ಕೆ ಅನುಗುಣವಾಗಿ ನಿನ್ನ ಮೇಲೆ ತನ್ನದೇ ಆದಂಥ ಮುಗ್ಧ ಭಕ್ತಿಯನ್ನು ಮೂಕ ಭಕ್ತಿಯನ್ನು ಆ ಏನು ಅಂಧ ಭಕ್ತಿಯನ್ನು ಇಟ್ಟಿದ್ದಾಳೆ ಅವಳು ನೋಡ್ಲಾರ್ದ ಇಷ್ಟ ಭಕ್ತಿ ಭಾವಶದಲ್ಲಿ ಏನೋ ತೇಲಾಕತ್ತ ಒಂದು ವೇಳೆ ನಿನ್ನನ್ನು ಏನಾದರೂ ನೋಡಿದ್ರೆ ನೇರವಾಗಿ ನೋಡಿದ್ರ ಆ ಮುದುಕಿ ಆ ವೃದ್ಧಿ ಏನು ಅನ್ಕೊಂತಾಳೋ ಏನೋ ಅವಳು ಎಲ್ಲಿಲ್ಲದ ಖುಷಿ ಎಷ್ಟು ಖುಷಿ ಆಗುತ್ತೋ ಏನೋ ಅಂತ ತಿಳ್ಕೊಂಡು ಲಕ್ಷ್ಮಣ ಮಾತಾಡ್ತಾನ ರಾಮ ಹೇಳ್ತಾನ ರೂಪಕ್ಕೂ ನಾಮ ಮಿಗಿಲಾತ್ಮ ಸುರಭಿ ಎದು ನೋಡು ರೂಪಕ್ಕೂ ನಾಮ ಮಿಗಿಲಾತ್ಮ ಸುರಭಿ ಎದು ಅದಕ್ಕೆ ಹೇಳ್ತಾನೆ ಏನು ಅಂತಂದ್ರ ಭಕ್ತಿ ಅನ್ನೋದು ಕೇವಲ ರೂಪದಲ್ಲಿ ಇರಂಗಿಲ್ಲ ಸದ್ಗುಣ ಅನ್ನೋದು ರೂಪದಲ್ಲಿ ಇರಂಗಿಲ್ಲ ಇಲ್ಲಿ ಸುರಭಿ ಅಂತಂದ್ರೆ ಸದ್ಗುಣ ಸುರಭಿ ಅಂತಂದ್ರೆ ಸದ್ಗುಣ ಏನ್ರಿ ಸುರಭಿ ಅಂತಂದ್ರೆ ಸದ್ಗುಣ ಭಕ್ತಿ ಅನ್ನೋದು ರೂಪದಲ್ಲಿ ಇರಂಗಿಲ್ಲ ಸದ್ಗುಣ ಅನ್ನೋದು ರೂಪದಲ್ಲಿ ಇರಂಗಿಲ್ಲ ನಾವು ನಮ್ಮ ನಿರ್ಮಲವಾದ ಮನಸ್ಸಿನೊಳಗೆ ನಮ್ಮ ನಿರ್ಮಲವಾದ ಹೃದಯದೊಳಗೆ ಭಕ್ತಿ ಅಡಗಿರ್ತೈತಿ ನನ್ನ ಸೌಂದರ್ಯದಲ್ಲಿ ಅಲ್ಲ ನನ್ನ ಕಾಯದಲ್ಲಿ ಅಲ್ಲ ನನ್ನ ದೇಹದಲ್ಲಿ ಅಲ್ಲ ನಾನಿರುವಿಕೆಯಲ್ಲಿಗೂ ಅಲ್ಲ ಭಕ್ತಿ ಅನ್ನೋದು ಏನಪ್ಪ ಅಂತಂದ್ರೆ ಅಥವಾ ಸದ್ಗುಣಗಳು ಅನ್ನೋದು ಭಕ್ತಿ ಅನ್ನೋದು ಕೇವಲ ನಾಮ ಏನು ದೇಹದಲ್ಲಿ ಇರಂಗಿಲ್ಲ ಅದು ಒಳ್ಳೆಯವರ ಮನಸ್ಸಿನಲ್ಲಿ ಇರ್ತೈತಿ ರೂಪಕ್ಕೂ ನಾಮಕ್ಕೂ ಮಿಗಿಲಾತ್ಮ ಸುರಿಬೇದು ನೋಡಿ ಅದಕ್ಕೆ ಹೇಳ್ತೇನೆ ಅವಳಿರ್ತಕ್ಕಂಥ ರೂಪಕ್ಕೂ ಅವಳ ಹೆಸರಿಗೂ ಒಂದಕ್ಕೊಂದು ಸಂಬಂಧ ಇಲ್ಲದಷ್ಟೇನಪ್ಪ ಅಂತಾರೆ ಎತ್ತರವಾದ ಸದ್ಗುಣ ಅವಳದು ನೋಡ ಆಕಿನ ರೂಪಕ್ಕೂ ಅದಕ್ಕೆ ಹೇಳ್ತಾನೆ ರೂಪಕ್ಕೂ ನಾಮಕ್ಕೂ ಮಿಗಿಲಾತ್ಮ ರೂಪಕ್ಕೂ ಅವಳ ನಾಮಕ್ಕೂ ನಾಮ ಅಂದರೆ ಹೆಸರು ರೂಪ ಅಂದ್ರೆ ವೈಯಾರ ಅವಳಿರ್ತಕ್ಕಂಥ ರೀತಿ
ಅವಳಿರ್ತಕ್ಕಂಥ ರೀತಿಗೂ ಅವಳ ಹೆಸರಿಗೆ ಒಂದಕ್ಕೊಂದು ಸಂಬಂಧ ಇಲ್ಲ. ಆದರೆ ಅವಳಲ್ಲಿರ್ತಕ್ಕಂಥ ಸದ್ಗುಣ ಇವೆರಡನ್ನು ಮೀರಿ ನಿಂತೈತಿ ಅನ್ನೋ ಮಾತನ್ನು ರಾಮ ಹೇಳ್ತಾನೆ. ಎನ್ನ ಕಾಣುತ್ತಲಿ ಇವಳ ಬೆರಗು ತಿಳಿಯೋದು, ನನ್ನ ಕಂಡ ಮೇಲೆ ಇವಳು ಬೆರಗು ತಿಳಿಯೋದು, ನನ್ನನ್ನು ಇನ್ನೂ ನೋಡಿಲ್ಲ, ನನ್ನ ನೋಡಿದ್ರೆ ಇವ್ರು ಎಷ್ಟು ಅಚ್ಚರಿ ಪಡ್ತಾಳೋನೋ. ಇಲ್ಲಿ ಬೆರಗು ಅಂದರೆ ಅಚ್ಚರಿ, ನಾನು ಈಗಾಗಲೇ ಹೇಳಿದಿರಿ ಬೆರಗು, ಬೆರಗು ಅಂದರೆ ಅಚ್ಚರಿ, ಬೆರಗು ಅಂದರೆ ಅಚ್ಚರಿ, ಅಚ್ಚರಿ. ನನ್ನ ಇನ್ನೂ ನೋಡೇ ಇಲ್ಲ, ನನ್ನ ನೋಡಿದ್ರೆ ಇನ್ನೂ ಎಷ್ಟು ಅಚ್ಚರಿ ಪಡ್ತಾಳೋ ಏನು. ಅದಕ್ಕೆ ಇವಳ ಕಾಯಕ್ಕೂ ಇವಳ ರೂಪಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ಆದರೂ ಕೂಡ ಆ ದೇಹದಲ್ಲಿರ್ತಕ್ಕಂಥ ಸದ್ಗುಣ, ಆ ಕಾಯದಲ್ಲಿರ್ತಕ್ಕಂಥ ನಿರ್ಮಲವಾದ ಭಕ್ತಿ ಅದೆಂಥ ದೊಡ್ಡದು. ಇದೆಲ್ಲವೂ ಏನು ಅಂತಂದ್ರೆ ಅವಳನ್ನು ಎತ್ತರದ ಸ್ಥಾನದಲ್ಲಿ ತೆಗೆದುಕೊಂಡು ಹೋಗ್ತೈತಿ. ಇನ್ನೂ ನನ್ನ ನೋಡೇ ಇಲ್ಲ, ಇನ್ನು ನನ್ನ ನೋಡಿದ್ರೆ ಎಷ್ಟು ಅಚ್ಚರಿ ಪಡ್ತಾಳೋ, ಎಷ್ಟು ಆನಂದ ಪಡ್ತಾಳೋ ಏನೋ ಅಂತಂದು ರಾಮ ಅನ್ಕೊಂತಾನೆ. ಲಕ್ಷ್ಮಣ ಹೇಳ್ತಾನೆ, ನಿತ್ಯ ನೋಡುತ್ತಲಿಯೇನು ಬೆರಗು ತನಿಯದಿದೆ. ನಿತ್ಯ ನೋಡುತ್ತಿಲ್ಲವನು ಬೆರಗು ತನಿಯದೆ. ನೋಡಿ, ನಿತ್ಯ ನೋಡಿದರೆ ಬೆರಗು ತನಿಯೋದು, ಬೆರಗು ಇರಂಗಿಲ್ಲ, ಅಚ್ಚರಿ ಇರಂಗಿಲ್ಲ. ದಿಸಾ ನೋಡೋರಿಗೆ ಅಚ್ಚರಿ ಅನ್ಸಂಗಿಲ್ಲ. ಅದು ಯಾವಾಗಾರ ಒಮ್ಮೆ ನೋಡ್ತೀವಲ್ಲ, ಅದು ವಿಪರ್ಯಾಸ ಅನ್ನಿಸ್ತೈತಿ. ಏನೋ ಒಂದು ವಸ್ತುವನ್ನು ನಾವು ಅಥವಾ ಯಾವುದೋ ವ್ಯಕ್ತಿಯನ್ನು ಬಹು ವರ್ಷಗಳ ನಂತರ ಬಹು ದಿನಗಳ ನಂತರ ನೋಡಿದ್ರೆ ಅವನಲ್ಲಿ ಏನೋ ಒಂದು ಬದಲಾವಣೆ ಆಗಿರ್ತೈತಿ. ಆ ವಸ್ತುವಿನಲ್ಲೇ ಆಗಿರ್ಬೋದು, ಆ ವ್ಯಕ್ತಿಯಲ್ಲೇ ಆಗಿರ್ಬೋದು, ಅದರಲ್ಲಿ ಏನೋ ಒಂದು ಬದಲಾವಣೆ ಆಗಿರ್ತದಲ್ಲ, ಅದನ್ನು ನೋಡಿ ನಾವು ಆಶ್ಚರ್ಯ ಪಡ್ತೀವಿ. ಅದಕ್ಕೆ ನಿತ್ಯ ನೋಡುತ್ತಿಲ್ಲ ಏನು ಬೆರಗು ತನಿಯದಿದೆ. ನೋಡಿ, ನಿತ್ಯ ನೋಡಕತ್ತೀನಿ ಬೆರಗು ಏನಿಲ್ಲ, ಪರಕಿಸುವ ಬಾ ಇದನ್ನು ಶ್ರಮಣೀಯ ಆಶ್ರಮವಿದೆ, ಬಾ ಇದನ್ನು ಪರೀಕ್ಷೆ ಮಾಡೋಣ, ಮತ್ತೊಮ್ಮೆ ಪರೀಕ್ಷೆ ಮಾಡೋಣ. ಲಕ್ಷ್ಮಣ ಹೇಳ್ತಾನೆ, ಆಗಲೊಮ್ಮೆ ಪರೀಕ್ಷೆ ಮಾಡಿದ್ವಿ, ಈ ಮರಳು ಯಾವುದು ಅಂತಂದು, ಈ ವೃದ್ಧ ಯಾವುದು ನಮ್ಮ ಕಡೆಯಿಂದ ಬರಕತ್ತದಲ್ಲಿ ಯಾವುದು ಅಂತ ಪರೀಕ್ಷೆ ಮಾಡಿದ್ವಿ, ಅವಳು ಶಬರಿ ಅಂತ ಗೊತ್ತಾಯಿತು. ಆದರೆ ಇವಳ ನಿರ್ಮಲವಾದ ಭಕ್ತಿ ಎಷ್ಟೈತಿ, ನಿತ್ಯ ನೋಡಲಾರ ಈ ರೀತಿ ಐತಿ, ಒಮ್ಮೆ ನೋಡಿದ್ರೆ ಏನು ಮಾಡ್ತಾಳ ಅಂತ ತಿಳ್ಕೊಂಡು ಇದನ್ನು ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ಲಕ್ಷ್ಮಣ ಅಣ್ಣನಿಗೆ ಹೇಳ್ತಾನೆ, ಪರೀಕ್ಷಿಸು ಬಾ, ಈ ಶ್ರಮಣೀಯ ಆಶ್ರಮವಿದೆ, ಪರೀಕ್ಷೆ ಮಾಡೋಣ ಬಾ ಇಲ್ಲಿ ಆ ಶ್ರಮಣಿ. ನಾನು ಈಗಾಗಲೇ ಶ್ರಮಣಿ ಅಂತಂದ್ರೆ ಏನಂತೇಳಿನಿ, ಶ್ರಮಣಿ ಅಂದರೆ ಸನ್ಯಾಸಿ, ಶ್ರಮಣೀಯ ಆಶ್ರಮ ಐತಿ, ಪರೀಕ್ಷೆ ಮಾಡೇಬೇಡ ನಡೆ ಅಂತ ತಿಳ್ಕೊಂಡು ಲಕ್ಷ್ಮಣನಿಗೆ ಲಕ್ಷ್ಮಣ ಹೇಳ್ತಾನೆ, ರಾಮ ನಡೆ ಮುಂದೆ. ಲಕ್ಷ್ಮಣ ನೋಡು, ರಾಮ ತಮ್ಮ ನೀನು ನಡೆ ಮುಂದೆ, ನಾನು ಹಿಂದೆ ಬರ್ತೀನಿ ಅಂತ ತಿಳ್ಕೊಂಡು ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಆವಾಗ ಲಕ್ಷ್ಮಣ, ಆಗೋದು ಆಗೋದು, ಇಂದು ನೀನೇ ಮುಂದೆ, ನಾನಿರುವೆ ಹಿಂದೆ, ಮೊದಲು ದಿಟ್ಟಿಗೆ ನೀನು, ಬಳಿಕ ನಾನು. ನೋಡು ಅಣ್ಣ, ಇಷ್ಟು ದಿವಸ ನಾನು ಮುಂದೆ ಇರ್ತಿದ್ದೆ, ಇಲ್ಲ ಇಲ್ಲ ಈಗ ನೀನು ಮುಂದೆ ಹೋಗು. ಯಾಕಂತಂದ್ರೆ ಆ ಭಕ್ತಿಯ ಕಾದಿರೋದು ನನಗೋಸ್ಕರ ಅಲ್ಲ, ನಿನಗೋಸ್ಕರ. ರಾಮನಾಮವನ್ನು ಜಪಿಸ್ತಾ ಜಪಿಸ್ತಾ ಅವಳು ಎಲ್ಲಿ ಕೊನೆಯ ಎಳ್ದು ಬಿಡ್ತಾಳೋ ಏನೋ, ನೋವು ನನ್ನ ಕಾಡ್ಲಿಕ್ಕತ್ತೈತಿ. ಹಾಗಾಗಿ ಅವಳು ನಿನಗೋಸ್ಕರ ಹಂಬಲಿಸ್ಲಿಕ್ಕತ್ತಳ, ಹಾಗಾಗಿ ಇವತ್ತು ನೀನು ಮುಂದೆ ಹೋಗು, ನಾನು ಹಿಂದಿರ್ತೀನಿ. ಮೊದಲು ದಿಟ್ಟಿ, ದಿಟ್ಟಿ ಅಂದರೆ ದೃಷ್ಟಿ, ಇವು ತತ್ಸಮ ತದ್ವೋ, ದಿಟ್ಟಿ ದೃಷ್ಟಿ ತತ್ಸಮ ತದ್ವೋ. ದಿಟ್ಟಿ ಅಂದರೆ ನೋಟ, ನೋಟ ಅಥವಾ ದೃಷ್ಟಿ ಅಥವಾ ದೃಷ್ಟಿ, ದೃಷ್ಟಿ. ಮೊದಲು ಅವಳ ಕಣ್ಣಿಗೆ ನೀನು ಬೀಳು, ನಂತರ ನಾನು ಬೀಳ್ತೀನಿ. ಈಗ ಅವಳು ಮೊದಲು ಏನಪ್ಪ ಅಂತಂದ್ರೆ ನಿನ್ನನ್ನು ಪರಿಪರಿಯಾಗಿ ಬೇಡ್ಕೊಳ್ಳಕತ್ತಳ, ಹಾಗಾಗಿ ಮೊದಲು ಅವಳು ಕಣ್ಣಿಗೆ ನೀನು ಬೀಳು, ನಂತರ ನಾನು ಬೀಳ್ತೀನಿ ಅಂತ ತಿಳ್ಕೊಂಡು ನಡೆ ಹೋಗೋಣ ಅಂತ ತಿಳ್ಕೊಂಡು ರಾಮ ಲಕ್ಷ್ಮಣರು ಇಬ್ಬರು ಹೋಗ್ತಾರ. ಮುಂದೆ ನೋಡು, ಒಳತೆರೆ ಎದ್ದು ವಿಶಾಲವಾದ ಶರಬರಿ ಆಶ್ರಮವನ್ನು ತೋರುವುದು. ಅಲ್ಲಿ ದೂರದಲ್ಲಿ ಹಿಂಬದಿಗೆ ವೇದಿ ಇದೆ, ಅದರ ಸುತ್ತ ಆಶ್ರಮದ ಸಿದ್ಧರು ಅಲಂಕರಿಸಿ ಹೋದ ಹೂ ಹಣ್ಣು ಬಾಡದಂತೆ ಹೋದ. ನಂತರ ಏನಪ್ಪ ಅಂತಂದ್ರೆ ಅವರಿಬ್ರು ಒಳಗೆ ಹೋಗ್ತಾರೆ, ಅಲ್ಲಿ ಶಬರಿಯ ಆಶ್ರಮದ ತೆರೆ ಬಿಟ್ಟಿದೆ. ಇದು ನಾಟಕ, ಇದು ಅರ್ಥ ಆಯ್ತಾ, ಏಕಾಂಕ ನಾಟಕ, ನಾಟಕ ಮಾಡ್ಲಿಕ್ಕತ್ತರ. ಅಲ್ಲಿ ಶಬರಿ ಎಂಬ ಆಶ್ರಮದ ತೆರೆ ಬೀಳ್ತೈತಿ. ಆ ಆಶ್ರಮದೊಳಗೆ ಆ ಋಷಿಗಳ ಶಿಷ್ಯರು ಇರ್ತಾರಲ್ಲ, ಅವರು ಅಲಂಕಾರ ಮಾಡಿರ್ತಕ್ಕಂಥ ಹೂ ಹಣ್ಣುಗಳಿಂದ ಅಲಂಕಾರ ಮಾಡಿರ್ತಕ್ಕಂತಹ ಆಶ್ರಮ ಇರ್ತೈತಿ. ತಳಿರು ತೋರಣಗಳನ್ನು ಕಟ್ಟಿರ್ತಾರ, ಕೂಡಲಿಕ್ಕೆ ವ್ಯವಸ್ಥಿತವಾದಂಥ ಆಸನವನ್ನು ಮಾಡಿರ್ತಾರ. ಶಬರಿ ನಿನ್ನೆ ರಾಮನಿಗೆಂದು ಆರಿಸಿ ತಂದ ಈಗ ಬಾಡಿ ಹೋಗಿರುವ ಹೂ ಹಣ್ಣು ತಳಿರುಗಳನ್ನು ವಿಂಗಡಿಸುತ್ತಾ ಅವುಗಳ ಜಾಗದಲ್ಲಿ ಹೊಸದನ್ನು ಇಡುತ್ತಾ ಇದ್ದಾಳೆ. ಅವುಗಳನ್ನು ಉದ್ದೇಶಿಸಿ ಈ ಥರ ಹಾಡುತ್ತಾಳೆ. ಅವಳು ಏನು ಮಾಡಕತ್ತಾಳ ಅಂದ್ರೆ, ಈಗಿನ ಸನ್ನಿವೇಶ ಏನು ಅಂತಂದ್ರೆ, ಅವರಿಬ್ಬರು ಆಶ್ರಮದ ಒಳಗೆ ಹೋಗ್ತಾರೆ. ಶಬರಿ ಈಗಾಗಲೇ ಆಶ್ರಮದೊಳಗೆ ಇರ್ತಾಳೆ. ಆಶ್ರಮವನ್ನು ವಿವಿಧ ಶಿಷ್ಯರು, ಎಲ್ಲ ರೀತಿ ಶಿಷ್ಯರು ಕೂಡಿ ಅಲಂಕಾರ ಮಾಡಿರ್ತಾರೆ. ಅಲಂಕಾರ ಮಾಡೋದ್ರ ಜೊತೆಗೆ ಈ ಶಬರಿಯಲ್ಲಿ ಏನು ಮಾಡ್ತಿರ್ತಾಳೆ ಅಂತಂದ್ರೆ, ಈಗಾಗಲೇ ರಾಮನಿಗೆ ಅಂತೇಳಿ ವಿವಿಧ ರೀತಿಯ ಹಣ್ಣು ಹಂಪಲಗಳನ್ನು ಹೂ ಸುಮಗಳನ್ನು ತಗೊಂಡ್ಬಂದಿರ್ತಾಳೆ. ಅವೆಲ್ಲ ಬಾಡಿ ಹೋಗಿರ್ತವೆ. ಬಾಡಿ ಹೋದ ಹಣ್ಣು ಹಂಪಲಗಳನ್ನು ಹೂಗಳನ್ನು ಬೇರ್ಪಡಿಸಿ ಅವುಗಳ ಜಾಗದಲ್ಲಿ ಕೆಟ್ಟು ಹೋದಂಥ ಹಣ್ಣುಗಳನ್ನು ತೆಗೆದೊಗೆದು ಅವುಗಳ ಜಾಗದಲ್ಲಿ ಹೊಸ ಹೊಸವಾದ ಹಣ್ಣುಗಳನ್ನು, ಆಗ ತಾನೇ ತಂದಿರತಕ್ಕಂಥ ಹಣ್ಣುಗಳನ್ನು, ಆಗ ತಾನೇ ತಂದಿರತಕ್ಕಂಥ ಹೂಗಳನ್ನು ತಗೊಂಬಂದು ಅಲ್ಲಿ ಜೋಡಿಸಿರ್ತಕ್ಕಂಥ ಸಂದರ್ಭದೊಳಗೆ ಹಾಡ್ಕೊಂತ ಹೇಳ್ತಾಳೆ. ನೋಡು, ನಿನ್ನೆಳಮೆ ಮೃದುಯತೆಯನ್ನು ಅವನ ಸ್ಪರ್ಶಕ್ಕೆ ತೆರೆದ, ಬರೀ ಗಾಳಿಗಾರುವೆ ನಿನ್ನ ಚಂದರಳಿ. ನೋಡಿ ಹೇಳ್ತಾಳೆ ಏನು, ನಿನ್ನೆಳಮೆ ಮೃದುತೆಯನ್ನು ಅವನ ಸ್ಪರ್ಶಕ್ಕೆ ತೆರೆದೆ,
ನಿನ್ನ ಮೃದುತೆನೆ ಅವಳ ಸ್ಪರ್ಶಕ್ಕೆ ತೆರೆದೆ ನೋಡಿ ಹೇಳ್ತಾಳ ರಾಮನನ್ನ ಇಲ್ಲಿ ರಾಮನ ಮೃದುತ್ವ ರಾಮನ ಸ್ಪರ್ಶ ಬರೀ ಗಾಳಿಗೆ ನಿನ್ನೆ ಚಂದಳಿರೆ ನೋಡಿ ರಾಮನ ಮೃದುತ್ವಕ್ಕೆ ರಾಮನ ಸ್ಪರ್ಶಕ್ಕೆ ಹೋಗಬೇಕು ಅಂತ ತಿಳ್ಕೊಂಡು ಆ ಹೂ ಹಣ್ಣುಗಳು ಕೂಡ ಗಾಳಿಗೆ ಕೂಡ ಚಂದಾಗಿ ಎರಳು ಬಿಟ್ಟಿದ್ದಾವೆ ಆ ಹೂ ಹಣ್ಣುಗಳು ನಮ್ಮನ್ನ ರಾಮ ಸೇವಿಸ್ತಾನ ನಮ್ಮನ್ನ ರಾಮ ಧರಿಸ್ತಾನ ಆ ಹೂ ಹಣ್ಣುಗಳಿಗೂ ಕೂಡ ಹೇಳ್ತೀವಲ್ಲ ನಾ ಹೂವಿನ ಜೊತೆಗೆ ನಾರು ಕೂಡ ಸ್ವರ್ಗ ಸೇರ್ತು ಅಂತೀವಲ್ಲ ಆ ರೀತಿ ಅವುಗಳು ಕೂಡ ನಮ್ಮನ್ನ ರಾಮ ಸೇವಿಸ್ತಾನ ನಮ್ಮನ್ನ ರಾಮ ಹಾಕ್ಕೋತಾನ ಹಾಗಾಗಿ ಅವುಗಳು ಬರೀ ಗಾಳಿಗೆ ಏನಪ್ಪ ಅಂತಾರ ಚಂದಗ ಅರಳಿ ಬಿಡ್ತಾವೆ ತುಂಬಿ ಬೊಂಬಲ ಹೂಗಳಿಗೆ ಬಾಂಧ ಕಂಪಿನಿಂದ ವನಸುಮನ್ ಉದ್ದೀಪಿಸದೆ ಸೊರಗಿದಳೆ ದುಂಬಿ ಗುಂಪು ದುಂಬಿಗಳ ಗುಂಪು ಹೂವಿಗಳಿಗೆ ಏನಪ್ಪ ಅಂತಂದ್ರೆ ಕಂಪಿನ ದುಂಬಿಗಳ ಗುಂಪು ಅಲ್ಲಿ ತುಂಬಿ ಅಂದರೆ ದುಂಬಿ ಬಂಬಲ ನಾನು ಈಗಲೇ ತುಂಬಿ ಅಂದರೆ ದುಂಬಿ ತುಂಬಿ ದುಂಬಿ ಅಲ್ಲಿ ಬಂಪಲ ಅಂತೈತಿ ಏನು ಸಾರಿ ಬಂಬಲ ಬಂಬಲ ಅಂತಂದ್ರೆ ಗುಂಪು ಬಂಬಲ ಅಂತಂದ್ರೆ ಗುಂಪು ನೆಕ್ಸ್ಟು ಹಾಂ ನೋಡು ತುಂಬಿ ಬಂಪಲ ಹೂಗಳಿಗೆ ಗಿಂಬಾದ ಕಂಪಿನಿಂದ ವನಸುಮನ್ ಉದ್ದೀಪಿಸದೆ ಸೊರಗಿದಲೇರೆ ನೋಡು ಏನಂತಂದ್ರೆ ದುಂಬಿಗಳು ದುಂಬಿಗಳ ಗುಂಪು ಹೂವಿನ ಕಂಪಿಗೆ ಬಂದಾಗ ಹೂಗಳು ಸೊರಗಿರ್ತವಲ್ಲ ಆ ರೀತಿ ಏನು ಅಂತಂದ್ರೆ ರಾಮ ಬರಲಾರ್ದೇ ಇರ್ತಕ್ಕಂಥನ ಕಂಡು ಇಲ್ಲಿರ್ತಕ್ಕಂಥ ಹೂಗಳು ಹಣ್ಣುಗಳು ಸೊರಗಿದವ ನೋಡಿ ಎಷ್ಟು ಚಂದ ಕಲ್ಪನೆ ಕೊಡ್ತಾಳ ಎಲ್ಲವೂ ರಾಮನಾಮದಲ್ಲೇ ಆಗಿರಬೇಕು ಅನ್ನೋ ರೀತಿಯೊಳಗೆ ಅವಳು ಕಲ್ಪನೆ ಕೊಡ್ತಾಳ ಹೂಗಳು ಬಾರದೆ ಅಂದರೆ ದುಂಬಿಗಳು ಬಾರದೆ ದುಂಬಿಗಳ ಗುಂಪು ಬಾರದೆ ಹೂಗಳು ದುಂಬಿಗೆ ಬಂದು ಹೂವಿಗೆ ಏನು ಸ್ಪರ್ಶಿಸಿದಾಗ ಅಲ್ಲಿ ಮಕರಂದ ಉಂಟಾಗ್ತೈತಿ ಅರ್ಥ ಆಯ್ತಾ ದುಂಬಿಗಳು ಬಂದು ಹೂಗಳನ್ನು ಸ್ಪರ್ಶಿಸಿದಾಗ ಮಕರಂದ ಉಂಟಾಗ್ತೈತಿ ಹಂಗೆ ದುಂಬಿಗಳು ಬರಲಾರ್ದೆ ಇವುಗಳು ಬಾಡಿ ಹೋಗಿದ್ದವಲ್ಲ ಹಾಗೆ ರಾಮ ಬರಲಾರ್ದೆ ಇವುಗಳು ಕೂಡ ಏನು ಬಾಡಿ ಹೋಗಿದ್ದವ ಅವನ ಪ್ರಾಣಾಹುತಿಗೆ ಬರದೆ ರುಚಿ ಹದ ಕೆಟ್ಟು ಹುಳುವಿಗೆ ಆಸರಿಯಾದ ಎಲೆ ವಣ್ಣ ಫಲವೇ ನೋಡು ಅವನಿಗೋಸ್ಕರ ಇಷ್ಟವಾದಂತಹ ಇಷ್ಟದಿಂದ ಇರ್ತಕ್ಕಂಥ ಆಹಾರ ಅಲ್ಲಿ ಪ್ರಾಣಾಹುತಿ ಪ್ರಾಣಾಹುತಿ ಅಂತೈತಿ ಪ್ರಾಣಾಹುತಿ ಪ್ರಾಣಾಹುತಿ ಅಂದರೆ ಇಷ್ಟವಾದ ಆಹಾರ ಇಷ್ಟವಾದ ಆಹಾರ ಇಷ್ಟವಾದ ಆಹಾರ ಅಲ್ಲಿ ಅವಳೇನಪ್ಪ ಅಂದರೆ ರಾಮನಿಗೋಸ್ಕರ ಇಷ್ಟವಾದಂಥ ವಿವಿಧ ರೀತಿಯ ಫಲಪುಷ್ಪಗಳನ್ನು ತಂದು ಅಲ್ಲಿ ಇಟ್ಟಿರ್ತಾಳ ರಾಮ ಇನ್ನೂ ಬರಲಾರ್ದ ಅವೆಲ್ಲವೂ ರುಚಿ ಕೆಟ್ಟು ಹದ ಕೆಟ್ಟು ಅವೆಲ್ಲವೂ ಏನಾಗಿರ್ತವು ಅಂತಂದ್ರೆ ರುಚಿ ಹಾಳಾಗಿಬಿಡ್ರು ಯಾಕೆ ರಾಮ ಬಂದು ತಿಂದಿರಂಗಿಲ್ಲ ಯಾವಾಗಿಂದಲೋ ಕೂಡಿಸಿ ಕೂಡಿಸಿ ಇಡ್ತಿರ್ತಾಳ ತೊಗೊಂಬಂದು ತೊಗೊಂಬಂದು ಶೇಖರಣೆ ಮಾಡ್ತಿರ್ತಾಳ ರಾಮ ತಿನ್ನಲಾರ್ದ ಅವೆಲ್ಲವೂ ಕೆಟ್ಟು ಕೊಳ್ತು ಹೋಗಿಬಿಟ್ಟಿರ್ತಾವ ಹದ ಕೆಟ್ಟಿರ್ತಾವ ಹಾಗಾಗಿ ಅವುಗಳು ಎದಕ್ಕೆ ಆಸರೆ ಆಗಿರ್ತವು ಅಂತಂದ್ರೆ ಹುಳುವಿಗೆ ಆಸರೆಯಾದ ಎಲೆ ವಣ್ಣ ಫಲಗಳೇ ಇಲ್ಲಿ ವನ್ಯ ಅಂದರೆ ಕಾಡು ವನ್ಯ ವನ್ಯ ಕಾಡು ರಾಮ ಬರಲಾರ್ದೆ ಇವೆಲ್ಲವೂ ಕೆಟ್ಟು ಹೋಗಿಬಿಟ್ಟಿದ್ದಾವ ಹಣ್ಣುಗಳು ಕೆಟ್ಟು ಹೋಗಿದಾವ ಹೂಗಳು ಕೆಟ್ಟು ಹೋಗಿದಾವ ಇವೆಲ್ಲವೂ ಎದಕ್ಕೆ ಆಸರೆ ಆಗಿದವು ಅಂತಂದ್ರೆ ಏನು ಹುಳು ಕೀಟ ಅಂತ ಕರಿತೀವಲ್ಲ ಕೀಟ 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 ಅಥವಾ ಹುಳು ಅಂತ ಕರಿತೀವಲ್ಲ ಹುಳುಗಳಿಗೆ ಹುಳುಗಳಿಗೆ ಆಸರೆ ಆಗಿರುವ ಎಲೆ ವಣ್ಣ ಫನಗಳೇ ಎಲೆ ವಣ್ಣ ಫನಗಳೇ ಫಲಗಳೇ ನೀವೇನಪ್ಪ ಅಂತಾರೆ ರಾಮನಿಗೆ ರಾಮನ ಕೈ ಸೇರದೆ ರಾಮನ ಉದರ ಸೇರದೆ ಹಾಳಾಗಿದ ಎಲೆ ಕಾಡಿನ ಫಲ ಪುಷ್ಪಗಳೇ ನೀವೆಲ್ಲ ಯಾರಿಗೆ ಆಸರೆ ಆಗಿದ್ದೀರಿ ಅಂತಂದ್ರೆ ಈ ಕೀಟ ಹುಳುಗಳಿಗೆ ಆಸರೆ ಆಗಿದ್ದೀರಿ ನನ್ನ ರಾಮನಿಗೆ ತಂದಿಡ್ತಕ್ಕಂಥ ನೀವೆಲ್ಲವೂ ಹಾಳಾಗಿ ಹದಗೆಟ್ಟು ರುಚಿಗೆಟ್ಟು ನನ್ನ ರಾಮನಿಗೆ ಸೇರ್ತಕ್ಕಂತಹ ಸೌಭಾಗ್ಯ ನಿಮಗಿಲ್ಲ ನೀವು ಹೂಗಳು ಅಥವಾ ಹುಳಗಳು ಅಥವಾ ಕೀಟಗಳ ಪಾಡಿಗೆ ನೀವು ಸೇರ್ತಕ್ಕಂಥದ್ದು ಸೇರ್ತೀರಿ ಅನ್ನೋದು ಹೇಳ್ತಾಳ ಮೀಸಲಾಗದೆ ಅಂತೂ ಮಾಸಲಾಗುವ ಇವನು ಮರಮರಳಿ ಹೊಸತಿರಿಂದ ಅನಿಗೆ ಚಲವೇ ನೋಡು ಮೀಸಲಾಗಿರುವ ಇವನು ಮಾಸಲಾಗದೆ ರಾಮನಿಗೋಸ್ಕರ ಮೀಸಲಾಗಿಟ್ಟಿರುವ ಈ ಹಣ್ಣುಗಳನ್ನು ಮಾಸಲಾಗದೆ ಅಂದರೆ ಮಾಸಲು ಅಂತಂದ್ರೆ ಹಾಳಾಗದೆ ನೋಡು ಮೀಸಲಾಗಿ ರಾಮನಿಗೋಸ್ಕರ ಮೀಸಲಾಗಿಟ್ಟಿರ್ತಕ್ಕಂಥ ಈ ಹಣ್ಣುಗಳನ್ನು ರಾಮನೇ ಬಂದು ತಿನ್ನಬೇಕು ಅಲ್ಲಿವರೆಗೆ ಈ ಹಣ್ಣು ಮಾಸಬಾರ್ದು ಈ ಹಣ್ಣು ಕೆಡಬಾರ್ದು ಅಂತ ತಿಳ್ಕೊಂಡು ಅವಳೇನು ಮಾಡ್ತಾಳ ದಿವಸ ದಿವಸ ಮರಳಿ 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 ಹೊಸತರಿಂದ ಅನಿ ಗೈವ ಚಲವೇ ಹೊಸತರಿಂದ ಬೇರೆ ಬೇರೆಯಾಗಿ
ಹೊಸ ಹೊಸ ತಂದಿಡುವಂತಹ ಅವಳದೊಂದು ಛಲ ಇರ್ತೈತಿ. ಯಾಕೆ ನನ್ನ ರಾಮ ಯಾವಾಗ ಬರ್ತಾನೋ ಇಲ್ಲ ಗೊತ್ತಿಲ್ಲ, ನನ್ನ ರಾಮ ಬಂದಂಥ ಸಂದರ್ಭದೊಳಗೆ ಇವೆಲ್ಲವೂ ಏನೋ ಆಗಿರಬೇಕು ಅಂತಂದ್ರೆ ಹೊಸತನದಿಂದ ಕೂಡಿರಬೇಕು, ಫಲವತ್ತತೆಯಿಂದ ಕೂಡಿರಬೇಕು, ಅತ್ಯಂತ ರುಚಿಕಟ್ಟಾಗಿರಬೇಕು, ಆಗ ತಾನೇ ತಂದಿರ್ತಕ್ಕಂಥ ಫ್ರೆಶ್ ಆಗಿರಬೇಕು ಅನ್ನೋ ರೀತಿಯಿಂದ ಅವಳು ದಿವಸ ಅವುಗಳನ್ನು ಬೇರೆ ಬೇರೆ ಮಾಡಿ ಅವುಗಳು ಹುಳುವಿಗೆ ಪಾಲಾಗಿರ್ತಕ್ಕಂಥ ತೆಗೆದು ಆ ಜಾಗದಲ್ಲಿ ಹೊಸ ಹೊಸವನ್ನು ತಂದು ಬಿಡದೇ ತಂದು ಶೇಖರಣೆ ಮಾಡ್ತಿರ್ತಾಳ. ಎಂದು ಕಾಂಬೇನ ರಾಮನ ಎಂದು ಕಾಂಬೇನ ನೋಡಿ, ಇಲ್ಲಿ ಕಾಂಬೆ ಅಂತ ಐತಿ. ಕಾಂಬೆ ಇಲ್ಲಿ ಕಾಂಬೆ ಅಂತಂದ್ರೆ, ಕಾಂಬೆ ಅಂದ್ರೆ ಕಾಣೆ, ಕಾಣೆ ಕಾಣುವುದು ಅಂತ ಕರಿತೀವಿ. ಅದಕ್ಕೆ ಹೇಳ್ತೇನೆ ಎಂದು ಕಾಂಬೆನ ರಾಮನ ಎಂದು ಕಾಂಬೆನ, ನಾ ಯಾವಾಗ ರಾಮನ ಕಾಂತಿನೋ ಏನೋ ಗೊತ್ತಿಲ್ಲ, ಯಾವಾಗ ಕಾಂತಿನೋ ಏನೋ, ಯಾವಾಗ ಕಾಂತಿನೋ ಏನೋ, ರಾಮನನ್ನು ಯಾವಾಗ ಕಾಂತಿನೋ ಏನೋ, ಬರೀ ರಾಮನ ಹೆಸರಿನಲ್ಲಿ ತಂದಿಟ್ಟು ಇವುಗಳನ್ನು ದಿವಸ ಹುಳುಗಳಿಗೆ ಹಾಕುವುದೇ ನನ್ನ ಪಾಡಾಗಿದೆ. ನಾನು ಯಾವಾಗ ರಾಮನನ್ನು ಕಾಣ್ತೀನೋ ಏನು, ರಾಮನನ್ನು ಕಾಣುವುದೇ ನನ್ನ ಕೊನೆಯ ಹೆಸರಾಗಿದೆ. ಎಲ್ಲಿ ನಾನು ರಾಮನನ್ನು ಕಾಣದೆ ಕೊನೆಯ ಹೆಸರು ಎಳೆದು ಬಿಡ್ತೀನೋ ಎನ್ನೋ ನೋವಿನೊಳಗೆ ಸಂಕಟದೊಳಗೆ ಪರಿಪರಿಯಾಗಿ ಆ ಶಬರಿ ಹಾಡ್ತಿರ್ತಕ್ಕಂಥ ದಶರಥನ ಪುತ್ರನಂತೆ ಸಾಧು ಜನರ ಮಿತ್ರನಂತೆ. ನೋಡು, ದಶರಥನ ಪುತ್ರನಂತೆ ಏನು, ದಶರಥ ದಶರಥನ ಮಗನಂತೆ, ಸಾಧು ಜನರ ಮಿತ್ರನಂತೆ, ಸಾಧುಗಳಿಗೆ ಮಿತ್ರನಾಗಿ, ಸಾಧು ಸಜ್ಜನರಿಗೆ ದಶರಥರಿಗೆ ಮಗನಾಗಿ, ಸಾಧು ಸಜ್ಜನರಿಗೆ ಮಿತ್ರನಾಗಿ, ಧೀರ ಶೂರ ವೀರ ನೋಡು, ಧೀರ ಶೂರ ವೀರ ಗಂಭೀರ ಸದ್ಗುಣ ಸಾರನಂತೆ. ಎಂದು ಕಾಂಬೆನ ಎಂದು ಕಾಮೆ, ದಶರಥನಿಗೆ ಮಗನಾಗಿರ್ತಕ್ಕಂಥವನು, ಸಾಧು ಸಂತರಿಗೆ ಮಿತ್ರನಾಗಿರ್ತಕ್ಕಂಥನು, ವೈರಿಗಳಿಗೆ ಧೀರನಾಗಿರ್ತಕ್ಕಂಥನು, ಶೂರನಾಗಿರ್ತಕ್ಕಂತಹ ರಾಮನನ್ನು ಎಂದು ಕಾಂತಿನೋ ನಾನು, ಎಂದು ಕಾಂತಿನೋ ನಾನು ಎಂದು ತಿಳ್ಕೊಂಡು ಅವನೇನಪ್ಪ ಅಂತಂದ್ರೆ ಅವಳು ಅವನನ್ನು ಏನು ನೆನಪಿಸ್ತಾ ಅವನ ಜಪವನ್ನು ಮಾಡ್ತಾ ಶಬರಿ ಅವನಿಗೋಸ್ಕರ ಕಾಯ್ತಿರ್ತಾಳ ಅನ್ನೋದು. ಅಂಜಿಸೋ ರಂಜಿಸುವಂತೆ ಬಿಲ್ಲ ಹಿಡಿದು ಬರುವನಂತೆ, ಆದೊಡೆ ಬಲು ಸೌಮ್ಯನಂತೆ, ಹಸುಳೆಯಂತೆ ಕಾಂಬನಂತೆ, ಎಂದು ಅರಸುತನವ ತೊರೆದನಂತೆ, ತವಸಿತನವ ಕೊಂಡನಂತೆ. ನೋಡು ಏನು ಅಂತಂದ್ರ, ಅಂಜಿಸೋ ರಂಜುವಂತೆ, ಯಾರು ಅಂಜಿಸಕ್ ಬರ್ತಾರಲ್ಲ ಅವರೇ ಅಂಜುವಂತೆ. ಅರ್ಥ ಆಯ್ತಾ? ಈಗ ನನ್ನನ್ನು ಹೆದರ್ಸಾಕ್ ಬರ್ತಾರಂತಂದ್ರ ವಾಪಸ್ ರಾಮ ಅವ್ರಿಗೆ ಹೆದರ್ಸ್ತಾನ ಅಥವಾ ನಾನು ಹೆದರ್ಸ್ತೀನಲ್ಲ, ಅದಕ್ಕೆ ಅಂಜಿಸುವವರು ಅಂಜುವಂತೆ. ಯಾರಾದರೂ ಅವನನ್ನ ಮೇಲೆ ಎರಗಿ ಬರ್ತಾರಂತಂದ್ರೆ ಅವರಿಗೆ ಇವನೇನಪ್ಪ ಅಂದ್ರೆ ಸಿಂಹ ಸ್ವಪ್ನನ ಆಗ್ತಾನೆ. ಅದಕ್ಕೆ ಅಂಜಿಸುವರು ಅಂಜಿಸುವಂತೆ, ಬಿಲ್ಲ ಹಿಡಿದು ಬರುವನಂತೆ. ಅಂಜಿಸುವರು ಯಾರು ಹೆದರ್ಸಕ್ಕಂತ ಬರ್ತಾರಲ್ಲ ಅವ್ರಿಗೆ ಹೆದರಿ ಓಡುವ ಹಾಗೆ ಬಿಲ್ಲು ಹಿಡಿದುಕೊಂಡು ಬರ್ತಕ್ಕಂಥ ರಾಮ ಆದೊಡೆ ರಾಮನಾದರೂ ಕೂಡ ಬಲು ಸೌಮ್ಯ. ಸೌಮ್ಯ ಅಂತಾರೆ ಅಷ್ಟೇ ಸೂಕ್ಷ್ಮ. ಮಿತ್ರಗಳಿಗೆ ಮಿತ್ರ ಆಗಿರ್ತಾನೆ, ಶತ್ರುಗಳಿಗೆ ಶತ್ರು ಆಗಿರ್ತಾನೆ, ಭಕ್ತರಿಗೆ ಭಕ್ತಿಯಿಂದ ತೋರ್ತಕ್ಕಂಥ ವ್ಯಕ್ತಿಯಾಗಿರ್ತಾನ. ಆದರೆ ಯಾರಾದರೂ ಶತ್ರುಗಳು ಅಂತ ಬಂದ್ರೆ ಅವ್ರಗಳಿಗೆ ಶತ್ರುಗಳಾಗಿ ಏನಂತಂದ್ರೆ ಮುನ್ನುಗ್ತಕ್ಕಂಥ ರಾಮ ಆಗಿರ್ತಾನ. ಆದರೆ ಅವನು ಸೌಮ್ಯ ಸ್ವಭಾವದವನು, ಆ ಉದ್ದೇಶಪೂರ್ವಕವಾಗಿ ಯಾರ ಮೇಲೂ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿದ್ರ ಸೌಮ್ಯ ಸ್ವಭಾವದವನಾಗಿರ್ತಾನ. ಹಸುಳೆಯಂತೆ ಕಾಂಬನಂತೆ, ಹಸುಳೆಯಂತೆ ಹಸು ಮಗುವಿನಂತೆ ಅವನು ಇರ್ತಾನ. ಎಂದು ಅರಸುತನವ ತೊರೆದನಂತೆ, ತವಸಿತನವ ಕೊಂಡನಂತೆ. ನೋಡು, ತಪಸ್ವಿಯನ್ನು ಕೂಡ ತಪಸ್ವಿಯಂತೆ ಇರ್ತಾನ, ಹಸುಳೆಯಂತೆ ಇರ್ತಾನ, ವೀರನಂತೆ ಇರ್ತಾನ, ಅಂಜಿಸುವರು ಅಂಜುವಂತೆ ಇರ್ತಾನ, ಧೀರ ಸೂರ್ಯನಂತೆ ಇರ್ತಕ್ಕಂತಹ ಆ ರಾಮನನ್ನು ನಾನು ಎಂದು ಕಾಣ್ತೀನೋ ಅಂತ ತಿಳ್ಕೊಂಡು ತಮ್ಮೊಡನೆ ಬಣಕೆ ಬರಲು, ನನ್ನೊಡನೆ ಬಣಕೆ ಕಾಡಿಗೆ ಬರಲು ಮನದ ಭಯವೇ ಇಲ್ಲವಂತೆ. ನೋಡು, ತಮ್ಮನೊಡನೆ ಏನು, ತಮ್ಮನೊಡನೆ ಕಾಡಿಗೆ ಬರಲು ಮನಕ್ಕೆ ಭಯವೇ ಇಲ್ಲಂತೆ. ತಮ್ಮನೊಡನೆ ಕಾಡಿಗೆ ಬರಬೇಕು ಅಂತಂದ್ರೆ ಅವನಿಗೆ ಯಾವುದೂ ಭಯ ಇಲ್ಲ. ಯಾಕಂತಂದ್ರೆ ಸಣ್ಣವನಿದ್ದಾಗಲೇ, ಕೇವಲ 14 ವರ್ಷದವನಿದ್ದಾಗಲೇ ಅವನೇನಪ್ಪ ಅಂತಂದ್ರೆ ಸುಬಾಹು ಮತ್ತು ಮಾರೀಚ ಎಂಬ ರಾಕ್ಷಸರಿಗೆ ಸಿಂಹ ಸ್ವಪ್ನ ಆದಂಥ ರಾಮ ಇಂಥ ದೊಡ್ಡವನಾದ ಮೇಲೆ ಬರೋಕೆ ಅಂಜ್ತಾನು ಅಂಜಂಗಿಲ್ಲ. ಯಾಕಂತಂದ್ರೆ ಅವ ಶತ್ರುಗಳಿಗೆ ಶತ್ರುವಂಗದನ, ಅಂಜಿಸುವವರಿಗೆ ಅಂಜಿಸುವಂತೆ ಅದನ ವೀರರಿಗೆ ಶುವೀರರಿಗೆ ಶೂರರಿಗೆ ಧೀರರಿಗೆ ಏನಂತಂದ್ರೆ ಅವ ಸಿಂಹ ಸ್ವಪ್ನ ಆಗಿದ್ದಾನ. ಆದರೂ ಅಷ್ಟಿದ್ರು ಕೂಡ ಅವನೇನಂತಂದ್ರೆ ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿದ್ದಾನ. ಏನು ತಪಸ್ವಿಗಳಿಗೆ, ತಪಸ್ವಿಗಳಿಗೂ ಕೂಡ ಅವನ ಕಂಡ್ರೆ ಬಲು ಇಷ್ಟ, ಪ್ರತಿಯೊಬ್ಬರೂ ಅವನನ್ನು ಕಂಡ್ರೆ ಬಲು ಇಷ್ಟಪಡ್ತಾರ. ಅಂಥವನು ತಮ್ಮನೊಡನೆ ಬಣಕೆ ಬರಲು ಮನದಿ ಭಯವೇ ಇಲ್ಲವಂತೆ. ಎಂದು ಕೆಟ್ಟ ಕನಸಿನ ನುಳ್ಳ ಕಳೆವ ಸುಪ್ರಭಾತದಂತನವನು. ಅವನೇನಪ್ಪ ಅಂತಂದ್ರೆ ಇಷ್ಟೆಲ್ಲ ಇರ್ತಕ್ಕಂಥ ಹೆಂಗದನ ಅಂದ್ರೆ ರಾತ್ರಿ ಕನಸಿನಾಗ ಕೆಟ್ಟ ಕನಸು ಬೀಳ್ತಿದ್ದಲ್ಲ, ಆ ಕೆಟ್ಟ ಕನಸಿನಿರ್ತಕ್ಕಂತಹ ಎಲ್ಲವನ್ನು ಕಳಿಬೇಕಾದ್ರೆ ಆ ಎಲ್ಲವನ್ನು ಕಳಿತಕ್ಕಂಥ ಸುಪ್ರಭಾತ ಶುಭೋದಯ ಬೆಳಗಿನ ಏನು ಬೆಳಗಿನ ಜವ ಹಾಡ್ತಕ್ಕಂಥ ಭಕ್ತಿ ಗೀತೆಗಳಾಗಿ ಏನಂದ್ರೆ ರಾಮ ಬರ್ತಾನ ಅಂತ ತಿಳ್ಕೊಂಡು ಹೇಳ್ತಾನೆ. ಜೊತೆಗೆ ಗುರುಸಿದ್ಧರ ಮೆಚ್ಚಿದಂಥ ಸನ್ಮಂಗಳ ಮೂರ್ತಿಯನ್ನು ಎಂದು ಮಾಲೆ ಕಟ್ಟುತ್ತಾ ಮುದ್ದಿಕ್ಕೋಳು. ನೋಡಿ, ಇಷ್ಟತನ ಅವನನ್ನು ಗುಣಗಾನ ಮಾಡ್ತಾಳೆ. ಏನಂತ ಗುಣಗಾನ ಮಾಡ್ತಾಳೆ ಅಂತಂದ್ರೆ ಅಂಜಿಸುವರು ಅಂಜಿಸುವಂತೆ,
ಅರ್ಥ ಆಯ್ತಾ? ಅಂಜಿಸುವರು ಅಂಜಿಸುವಂತೆ, ಸಾಧು ಜನರ ಮಿತ್ರನಂತೆ, ದಶರಥನ ಪುತ್ರನಂತೆ, ಬಿಲ್ಲ ಹಿಡಿದ ಬರುವನಂತೆ. ನೋಡು, ಅಂಜಿಸುವರು ಅಂಜುವನಂತೆ, ಬಿಲ್ಲ ಹಿಡಿದು ಬರುವನಂತೆ, ಮಿತ್ರ ಸಾಧುರು ಸಾಧುರಿಗೆ ಮಿತ್ರನಂತೆ, ದಶರಥನಿಗೆ ಪುತ್ರನಂತೆ. ಆ ಇಷ್ಟೆಲ್ಲ ಏನು ಅಂತಂದ್ರೆ ರಾಮನ ಗುಣಗಾನ ಮಾಡ್ತಕ್ಕಂಥ ರೀತಿಯೊಳಗೆ ಅವಳು ಹೂಮಾಲೆಯನ್ನು ಕಟ್ಟುತ್ತಾಳ. ಇವೆಲ್ಲವೂ ಏನಂದ್ರೆ ರಾಮನಿಗೆ ಅರ್ಪಣೆ ಆಗಲಿ ಅನ್ನುವ ದಿಸೆಯಿಂದ ಹೂಮಾಲೆಯನ್ನು ಕಟ್ತಾ ಕಟ್ತಾ ಆ ಹೂಗಳಿಗೆ ಏನು ಅಂತಂದ್ರೆ ಮುದ್ದಿಡ್ತಾಳ. ಮುತ್ತಿಟ್ಟು ಮುತ್ತಿಟ್ಟು ಅವುಗಳನ್ನ ಒಂದು ಕಡೆ ಇರ್ತಿರ್ತಾಳ. ಜೊತೆಗೆ ಅವನು ಹೆಂಗೆ ಬರಬೇಕು ಅಂತಾರೆ, ಬೆಳಗಿನ ಸುಪ್ರಭಾತದಂತೆ, ಬೆಳಗಿನ ಜಾವ ಏನು ನಾವು ಸುಪ್ರಭಾತ ದೇವರ ಹಾಡನ್ನು ಕೇಳ್ತೀವಲ್ಲ, ದೇವರ ನಾಮಸ್ಮರಣೆಯನ್ನು ಕೇಳ್ತೀವಲ್ಲ, ಆ ರೀತಿ ಬರಬೇಕು. ಯಾಕಂತಂದ್ರೆ ನಾವು ಇಡೀ ರಾತ್ರಿ ಕೆಟ್ಟ ಕೆಟ್ಟ ಕನಸುಗಳನ್ನು ಕಂಡಿರ್ತೀವಿ. ಆ ಕೆಟ್ಟ ಕನಸುಗಳನ್ನು ಎಲ್ಲವನ್ನು ಸರಿ ಮಾಡಲು, ಆ ಕೆಟ್ಟ ಕನಸುಗಳನ್ನು ತೊಡೆದು ಹಾಕಲು ಅವನು ಸುಪ್ರಭಾತದಂತೆ ಬರಬೇಕು. ಗುರುಸಿದ್ಧರ ಮೆಚ್ಚಿದಂತೆ ಸನ್ಮಂಗಳ ಮೂರ್ತಿಯವನು, ಗುರುಗಳು ಸಿದ್ಧರು ಅಂದರೆ ತಪಸ್ವಿಗಳು, ಗುರುಗಳು ಮೆಚ್ಚಿದಂಥ ಅತ್ಯಂತ ಸನ್ಮಂಗಳ ಮೂರ್ತಿಯವನು ಅಂತ ತಿಳ್ಕೊಂಡು ಹಾಡ್ತಾ ಹಾಡ್ತಾ ಅವಳು ಮಾಲೆಯನ್ನು ಕಟ್ಕೊಂತ ಆ ರಾಮನನ್ನು ನೆನೆಸ್ತಿರ್ತಾಳ ಅನ್ನೋದು. ಆಗ ರಾಮ ಬರ್ತಾನೆ. ಇವಳು ಹಾಡ್ಕೊಂತ ಹಾಡ್ಕೊಂತಿದ್ದಂಥ ಸಂದರ್ಭದೊಳಗೆ ರಾಮ ಬರ್ತಾಳೆ. ಇಷ್ಟತನ ರಾಮ ಏನು ಮಾಡ್ತಾನೆ, ರಾಮ ಲಕ್ಷ್ಮಣ ಅವಳ ಭಕ್ತಿಯನ್ನು, ಭಕ್ತಿಯ ಪರಕಾಷ್ಠತನ್ನು ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ಇಷ್ಟತನ ನಿಂತು ಕಾದು ನೋಡಿದ್ರು. ಆದರೆ ಇನ್ನು ಮುಂದೆ ಏನಾಗ್ತೈತಿ ಅಂತಂದ್ರೆ ನೋಡಿ, ರಾಮ ಬರ್ತಾನೆ. ರಾಮ ಬಂದು ಅವಳನ್ನು ಕೇಳ್ತಾನೆ, ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೆ? ನೋಡು, ತಾಯಿ ದಾರಿ ಹೋಕರಿಗೆ ಬೀಡು ಅಂದರೆ, ಬೀಡು ಅಂತಂದ್ರೆ ಜಾಗ, ಬೀಡು ಅಂದರೆ ಜಾಗ, ಸ್ಥಳ, ಜಾಗ, ಸ್ಥಳ. ತಾಯಿ ತಾಯಿ ಅಮ್ಮ ದಾರಿಗರಿಗೆ ಅಂದರೆ ಪಾದಯಾತ್ರಿಗಳಿಗೆ, ದಾರಿಗರು ಅಂದ್ರೆ ದಾರಿಗರು ಅಂದ್ರೆ ಪಾದಯಾತ್ರಿಗಳು ಅಥವಾ ಪ್ರಯಾಣಿಕರು, ಪಾದಯಾತ್ರಿಗಳು. ತಾಯಿ ದಾರಿಗಳಿಗೆ ಅಥವಾ ಪಾದಯಾತ್ರಿಗಳಿಗೆ ಬೀಡಿಲ್ಲಿ ದೊರೆಯುವುದೇ? ಅಮ್ಮ ನಾವು ನಡ್ಕೊಂತ ಹೊಂಟಿದ್ದೀವಿ, ನಾವು ಪಾದಯಾತ್ರಿಗಳಾಗಿದ್ದೀವಿ, ನಮಗೆ ಸ್ವಲ್ಪ ಜಾಗ ಸಿಗ್ತೈತಾನೆ, ಇಲ್ಲಿ ಇರ್ತಿರ್ಲಿಕ್ಕೆ ಜಾಗ ಸಿಗ್ತೈತಾ ಅಂತಂದು ಅವನೇನು ಮಾಡ್ತಾನೆ, ಪ್ರಶ್ನೆ ಮಾಡ್ತಾನೆ, ಶಬರಿಗೆ ಪ್ರಶ್ನೆ ಮಾಡ್ತಾನೆ. ಶಬರಿ ನಡುಗುದೇದಿಂದ ಹಿಂತಿರುಗಿ ನಿಟ್ಟಿಸಿ ಮೊದಲು ಬೆರಗು ಕಳೆದ ಮೇಲೆ ನೆನಪ ನಡುಗುದೆಯಿಂದ ನಡುಗ್ತಾ ನಡುಗ್ತಾ ಏನಪ್ಪ ಅಂತಾರ, ಹಿಂಗೆ ಹೊಳ್ಳಿ ಹಿಂಗೆ ನೋಡ್ತಾಳೆ, ಯಾರಿವರು ಯಾರಿವರು ಅಂತ ತಿಳ್ಕೊಂಡು ತನ್ನ ಧ್ವನಿಯಲ್ಲಿ ಏನಪ್ಪ ಅಂದರೆ ಕಂಪನವನ್ನು ಮಾಡ್ಕೊತ ನಡ್ಕೊಂತ ನಡ್ಕೊಂತ ಮೊದಲು ಬೆರಗು ಅಚ್ಚರಿಗೊಂಡು ನಿಬ್ಬೆರಗಾಗಿ ಆಶ್ಚರ್ಯಚಕಿತಳಾಗಿ ಯಾರಿವರು ಅಂತ ನೋಡ್ತಾರ, ನೀ ರಾಮನೇ ಮಹಾಪುರುಷ. ನೋಡು, ನೀ ರಾಮನ, ನೀ ಮಹಾಪುರುಷನು, ಯಾರು ಬಂದರೂ ಅವಳಿಗೆ ರಾಮನೇ ಬಂದಂತೆ ಭಾಸ ಆಗ್ತಿರ್ತೈತಿ. ಅದಕ್ಕೆ ಅವಳು ನೀ ರಾಮನೇ, ಆ ಮಹಾಪುರುಷ ರಾಮನೇ, ಆ ದಶರಥನ ಮಗನ ರಾವಣೇ, ರಾವಣನ ಸಂಹಾರಿ ರಾವಣೇ, ಶತ್ರುಗಳಿಗೆ ಮಿತ್ರನಂತಿರ್ತಕ್ಕಂಥ ರಾವಣೆ ರಾಮನೇ, ಅಂಜಿಸುವವರಿಗೆ ಅಂಜಿಸುವಂತಿರ್ತಕ್ಕಂಥ ರಾಮನೇ ನೀನು. ಹಾ ಹೇಳು, ನೀನು ರಾಮನೇ, ನೀನು ರಾಮನೇನಪ್ಪ, ಅಯ್ಯ ನೀನು ರಾಮನೇನಪ್ಪ ಅಂತ ಪರಿಪರಿಯಾಗಿ ಪರಿಪರಿಯಾಗಿ ಕೇಳ್ತಾಳ. ಆವಾಗ ರಾಮ, ಹೌದು ತಾಯಿ, ಹೌದು ಹೌದು ತಾಯಿ, ಹೌದು ನನ್ನನ್ನೆಲ್ಲರೂ ರಾಮನೆಂಬರು. ಹೌದು ತಾಯಿ, ಹೌದು ನನ್ನನ್ನ ಎಲ್ಲರೂ ರಾಮ ಅಂತ ಕರೀತಾರೆ. ಈತ ನನ್ನನುಜ ಸೌಮಿತ್ರಿ, ಅನುಜ ತಮ್ಮ, ಅನುಜ ಅಂದ್ರೆ ಅನುಜ ಅಂದ್ರೆ ತಮ್ಮ, ಸೌಮಿತ್ರಿ, ಸೌಮಿತ್ರಿ ಅಂದ್ರೆ ಲಕ್ಷ್ಮಣ, ಯಾರು ಲಕ್ಷ್ಮಣ, ದಶರಥನ ಮತ್ತೋರ್ವ ಹೆಂಡತಿ ಸುಮಿತ್ರೆ, ಯಾರು ಸುಮಿತ್ರೆ, ಸುಮಿತ್ರೆ, ಸುಮಿತ್ರೆಯ ಮಗ ಲಕ್ಷ್ಮಣ, ಯಾರು ಸುಮಿತ್ರೆಯ ಮಗ ಲಕ್ಷ್ಮಣ, ಸುಮಿತ್ರೆಯ ಮಗ ಲಕ್ಷ್ಮಣ ಆಗಿದ್ದರಿಂದ ಅವನಿಗೆ ಸೌಮಿತ್ರೆ ಎಂದು ಕರೀತಾರ, ಸೌಮಿತ್ರಿ ಎಂದು ಕರೀತಾರ. ಅರ್ಥ ಆಯ್ತಾ? ಹೌದು ತಾಯಿ, ಹೌದು ಹೌದಮ್ಮ, ಆ ನೀನು ರಾಮನೇ, ಆ ಮಹಾಪುರುಷನೇ ಅಂತ ಕೇಳಿದಾಗ, ಹೌದು ತಾಯಿ ನಾನೇ ಆ ರಾಮ, ನಾನೇ ಆ ರಾಮ, ಎಲ್ಲರೂ ನನ್ನನ್ನು ರಾಮ ಎಂದು ಕೂಡ ಕರೀತಾರೆ, ನಾನೇ ಅವನು, ಇವನು ನನ್ನ ಸಹೋದರ ಅಥವಾ ನನ್ನ ತಮ್ಮ ಸೌಮಿತ್ರಿ ಲಕ್ಷ್ಮಣ ಅಂತಂದು ಹೇಳ್ತಾರೆ. ಶಬರಿ, ರಾಮ ಲಕ್ಷ್ಮಣರೇ ನೀವು, ರಾಮನೇ ನೀನು. ಅವಳಿಗೆ ಖುಷಿಯ ಖುಷಿ, ಅಯ್ಯೋ ರಾಮ ಲಕ್ಷ್ಮಣರೇ ನೀವು, ನೀನು ರಾಮನೇನಪ್ಪ, ಅಯ್ಯೋ ರಾಮ ಲಕ್ಷ್ಮಣರ, ಅಬ್ಬ ನಾನೆಂಥ ಪುಣ್ಯಶಾಲಿ, ನಾನೆಂಥ ದೈವಶಾಲಿ, ರಾಮನನ್ನು ನನ್ನ ಕಣ್ಣಾರೆ ನೋಡ್ತಕ್ಕಂಥ ದೈವ ನನಗೆ ಬಂತು, ರಾಮನನ್ನು ಸ್ಪರ್ಶಿಸತಕ್ಕಂಥ ನನಗೆ ಯೋಗ ನನಗೆ ಬಂತು, ನಾನೆಂಥ ಧೈರ್ಯಶಾಲಿ, ರಾಮ ಲಕ್ಷ್ಮಣರೇ ನೀವು, ಹಾಂ ರಾಮ ಲಕ್ಷ್ಮಣರೇನಪ್ಪ ನೀವು ಅಂತಂದು ಖುಷಿಯಂದು ವ್ಯಕ್ತಪಡಿಸ್ತಾಳ. ಅವಾಗ ಶಬರಿ ತುಂಬ ಸಡಗರಗಳು ತುಂಬ
ತುಂಬ ಸಡಗರಗೊಳ್ಳುತ್ತ ಮುಂದೆ ಮೇಳದವರು ಹಾಡುವ ಹಾಡು ಅವಳ ಗೈದು ಉಪಚಾರವನ್ನು ಬರಿಸುತ್ತದೆ ನೋಡಿ. ಅವಾಗ ರಾಮಲಕ್ಷ್ಮಣರು ಬಂದ್ಬಿಟ್ಲೆ ಹಿಂದೆ ಹಿಮ್ಮೇಳದವರು ಹಾಡ್ತಾರ ಅಂದರೆ ನಾಟಕ ಆಗಿರೋದ್ರಿಂದ ಹಾಡ್ಕೊಂತ ಹಾಡ್ಕೊಂತ ಅವಳು ರಾಮ ಲಕ್ಷ್ಮಣರನ್ನು ಉಪಚರಿಸ್ತಕ್ಕಂಥ ರೀತಿಯನ್ನು ಕೂಡ ಇಲ್ಲಿ ಹೇಳ್ತಾಳ. ಅರ್ಥ ಆಯ್ತಾ ನೋಡ್ರಿ. ಎರಡನೇ ಅವಧಿಯಲ್ಲಿ ಏನು ನೋಡಿದ್ವಿ ಅಂತಂದ್ರೆ ರಾಮ ಲಕ್ಷ್ಮಣರು ಆ ಶಬರಿಯ ಆಶ್ರಮಕ್ಕೆ ಬರ್ತಾರೆ. ಶಬರಿಯನ್ನು ಪರೀಕ್ಷಿಸ್ತಾ ಶಬರಿಯ ಮುಗ್ಧ ಭಕ್ತಿಗೆ ಮರುಳಾದಂಥ ರಾಮ ಲಕ್ಷ್ಮಣರು ಶಬರಿಯ ಆಶ್ರಮಕ್ಕೆ ಬಂದು ಶಬರಿಯ ಮಾಡ್ತಕ್ಕಂಥ ಅತಿಥಿ ಸತ್ಕಾರವನ್ನು ಇಲ್ಲಿ ಯಾವ ರೀತಿ ಅತಿಥಿ ಸತ್ಕಾರ ಮಾಡ್ತಾಳ ಅನ್ನೋದನ್ನು ನೋಡ್ತಾಳ. ಸ್ವಲ್ಪ ಮಟ್ಟಿಗೆ ಪ್ರಾರಂಭ ಆಗ್ತೈತಿ. ಇನ್ನು ಉಳಿದಿದ್ದನ್ನು ನಂತರದ ಅವಧಿಯೊಳಗೆ ನೋಡೋಣ. ಅರ್ಥ ಆಯ್ತಲ್ಲ. ಇದಿಷ್ಟು ಶಬರಿಗೆ ಸಂಬಂಧಪಟ್ಟ ಇವತ್ತಿನ ತರಗತಿಯಲ್ಲಾದಂತಹ ವಿಷಯ ಅವಲೋಕನ. ಇನ್ನು ಮುಂದಿನದು ನಂತರದ ಅವಧಿಯಲ್ಲಿ ಅವಲೋಕನ ಮಾಡಿದ್ದೇನೆ. ಅರ್ಥ ಆಯ್ತಾ? ಥ್ಯಾಂಕ್ ಯು.